ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್. ಆನಂತರ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವಿಡಿಯೋ. ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನದ ವಿಡಿಯೋ, ಯಾರು ಫೋನ್ಪೇ ಅಪ್ಲಿಕೇಶನ್ನ ಯೂಸ್ ಮಾಡ್ತಿದ್ದೀರಾ ಅಂಥವ್ರಿಗೆ ಭಾಳನೇ ಉಪಯುಕ್ತವಾದಂಥದ್ದು. ಸೊ ಈಗ ಫೋನ್ಪೇಯಲ್ಲಿ ನಮಗೆ ಹೊಸದಾಗಿ ಒಂದು ಕೀಬೋರ್ಡ್ ಅನ್ನೋದನ್ನು ಆಡ್ ಮಾಡಿದ್ದಾರೆ. ಸೊ ಇದರಿಂದ ನಾವು ಫೋನ್ಪೇ ಅಪ್ಲಿಕೇಶನ್ನ ಓಪನ್ ಮಾಡ್ದೇ ನಾವು ಬೇಕಾದಂಥವ್ರಿಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಬೋದು, ಅಥವಾ ಅಮೌಂಟ್ಗೆ ರಿಕ್ವೆಸ್ಟ್ ಅನ್ನೋದು ಕಳಿಸ್ಬೋದು, ಅಥವಾ ನಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ನ ಅಲ್ಲಿಂದನೇ ಚೆಕ್ ಮಾಡ್ಬೋದಾಗುತ್ತೆ. ಸೊ ಭಾಳನೇ ಹೆಲ್ಪ್ಫುಲ್ ಆಗೋಂಥದ್ದು. ಸೊ ಬೇಗ ನಮ್ಮ ಒಂದು ಟ್ರಾನ್ಸಾಕ್ಷನ್ಸ್ನ ಮಾಡ್ಕೋಬೋದಾದಂಥ ಒಂದು ಅದ್ಭುತವಾದ ಕೀಬೋರ್ಡ್ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಎಷ್ಟು ಸಾಧನಷ್ಟು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಮತ್ತು ಟ್ವಿಟರಲ್ಲಿ ಶೇರ್ ಮಾಡಿ. ಈಗ ನಾನು ಹೇಳೋಂಥ ಅಪ್ಡೇಟ್ ಇನ್ ಕೇಸ್ ನಿಮ್ಮ ಒಂದು ಫೋನ್ಪೇ ಅಪ್ಲಿಕೇಶನಲ್ಲಿ ಕಂಡಿಲ್ಲ ಅಂದರೆ ದಯವಿಟ್ಟು ಅದನ್ನು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಅಪ್ಡೇಟ್ ಮಾಡಿ. ಈಗ ಫಸ್ಟ್ ನಾನು ಫೋನ್ಪೇನ ಓಪನ್ ಮಾಡ್ತಾ ಇದ್ದೀನಿ. ನೀವು ಫೋನ್ಪೇ ಓಪನ್ ಮಾಡಿದ ನಂತರ ನಿಮಗೆ ಫಸ್ಟು ಇಲ್ಲಿ ಒಂದು ಆಪ್ಷನ್ ಅನ್ನೋದು ಬರುತ್ತೆ, ಯೂಸ್ ಯುವರ್ ಫೋನ್ಪೇ ಕೀಬೋರ್ಡ್ ಅಂತ. ಒಂದು ವೇಳೆ ನಿಮ್ಗೆ ಇಲ್ಲ ಅದು ಸ್ಕ್ರಾಲ್ ಆಗ್ತಾ ಇಲ್ಲ ಅಂದರೆ ನೀವು ಮೇಲೆ ಕಾಣ್ತಿದೆಯಲ್ಲ ಈ ಐಕಾನ್ ಮೇಲೆ ಟ್ಯಾಪ್ ಮಾಡಿ. ಆನಂತರ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿದ್ದೆ ಆದರೆ ಇಲ್ಲಿ ಫೋನ್ಪೇ ಕೀಬೋರ್ಡ್ ಅಂತ ಕಾಣುತ್ತೆ. ಸೊ ಆ ಫೋನ್ಪೇ ಕೀಬೋರ್ಡ್ ಮೇಲೆ ಟ್ಯಾಪ್ ಮಾಡಿ. ಇಲ್ಲಿ ನಿಮಗೆ ಸೆಲೆಕ್ಟ್ ಯುವರ್ ಫೋನ್ಪೇ ಕೀಬೋರ್ಡ್ ಅಂತ ಕೇಳುತ್ತೆ, ಮತ್ತು ಒಂದಷ್ಟು ಪರ್ಮಿಷನ್ಸ್ ಸಹ ಕೇಳುತ್ತೆ. ಸೊ ನಾನೀಗ ಫೋನ್ಪೇ ಕೀಬೋರ್ಡ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಫೋನ್ಪೇ ಕೀಬೋರ್ಡ್ ಆಕ್ಟಿವೇಟೆಡ್ ಅಂತ ಬಂತು. ಸೊ ಈಗ ನಮಗೆ ಫೋನ್ಪೇ ಕೀಬೋರ್ಡ್ ಅನ್ನೋದು ಆಕ್ಟಿವೇಟ್ ಆಗಿದೆ. ಸೊ ಇಷ್ಟು ಈಸಿಯಾಗಿ ನೀವು ಈ ಒಂದು ಕೀಬೋರ್ಡ್ನ ಆಕ್ಟಿವೇಟ್ ಮಾಡ್ಕೋಬೋದಾಗುತ್ತೆ. ಈಗ ನೋಡಿ, ನಾನು ವಾಟ್ಸಪ್ ಓಪನ್ ಮಾಡಲಿ ಅಥವಾ SMSನ ಓಪನ್ ಮಾಡಲಿ, ನಮ್ಗೆ ಯಾವ ರೀತಿ ಅದು ಕಾಣ್ತಾ ಹೋಗುತ್ತೆ ಅಂತ ಈಗ ನೋಡಿ. ನಾನಿಲ್ಲಿ ಒಂದು ವಾಟ್ಸಪ್ನ ಓಪನ್ ಮಾಡಿದ್ದೀನಿ. ಇಲ್ಲಿ ವಾಟ್ಸಪ್ನ ಓಪನ್ ಮಾಡಿದ ನಂತರ ನಮಗಿಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಫೋನ್ಪೇ ಅಂತ ಒಂದು ಐಕಾನ್ ಕಾಣುತ್ತೆ. ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ನಮಗೆ ಫೋನ್ಪೇ ಕೀಬೋರ್ಡ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಇಲ್ಲಿಂದ ನೀವು ಸೆಂಡ್, ರಿಕ್ವೆಸ್ಟ್, ಚೆಕ್ ಬ್ಯಾಲೆನ್ಸ್ ಮತ್ತು ಇನ್ವೈಟ್ ಸಹ ಅನ್ನೋ ಆಪ್ಷನ್ ಇರುತ್ತೆ. ನೀವು ಯಾವ್ದು ಬೇಕೋ ಅದನ್ನು ನಾವು ಇಲ್ಲಿಂದ ಯೂಸ್ ಮಾಡ್ಬೋದಾಗುತ್ತೆ. ಒಂದು ವೇಳೆ ನೀವು ಯಾರಿಗಾದರೂ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಯಾವ್ದು ಬೇಕೋ ನಿಮ್ಗೆ ಆ ಕಾಂಟ್ಯಾಕ್ಟ್ನ ಇಲ್ಲಿ ಸರ್ಚ್ ಮಾಡೋದ್ರ ಮೂಲಕ ಸೆಲೆಕ್ಟ್ ಮಾಡ್ಬೋದು. ನೋಡಿ, ಎಕ್ಸಾಂಪಲ್ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಎಂಟರ್ ಅಮೌಂಟ್ ಅಂತ ಕೇಳುತ್ತೆ. ಇಲ್ಲಿ ಅಮೌಂಟ್ ಎಷ್ಟು ಬೇಕಾದ್ರೂ ನೀವು ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿಂದ ಸೆಂಡ್ ನೌ ಅಂತ ಕೊಟ್ಟಿದೆ ಆದರೆ, ಇಲ್ಲಿಂದ ನೀವು UPI ಪಾಸ್ವರ್ಡ್ ಕೊಟ್ಟು ನೀವು ಓಕೆ ಕೊಟ್ಟಿದೆ ಆದರೆ ನಿಮಗೆ ಅಮೌಂಟ್ ಅನ್ನೋದು ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಈಸಿಯಾಗಿ ನೀವು ಫೋನ್ಪೇ ಅಪ್ಲಿಕೇಶನ್ ಓಪನ್ ಮಾಡೋ ಅವಶ್ಯಕತೆನೇ ಇರೋಲ್ಲ. ಡೈರೆಕ್ಟಾಗಿ ಈ ರೀತಿ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ಅಮೌಂಟ್ ರಿಕ್ವೆಸ್ಟ್ ಕೇಳಬೇಕಂದ್ರೆ ಜಸ್ಟ್ ಈ ರಿಕ್ವೆಸ್ಟ್ ಮೇಲೆ ಟ್ಯಾಪ್ ಮಾಡಬೇಕಾಗತ್ತೆ. ಇಲ್ಲಿ ಅಮೌಂಟ್ ಕೊಟ್ಟು ಯಾರಿಗೆ ಕಳಿಸ್ಬೇಕು ಆ ಲಿಂಕನ್ನು ಇಲ್ಲಿಂದ ಶೇರ್ ಮಾಡಬೇಕಾಗತ್ತೆ. ನೀವು ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ರಿಕ್ವೆಸ್ಟ್ ಬ್ಯಾಲೆನ್ಸ್ ಅಂತ ಕೊಟ್ಟು ನಿಮ್ಮ UPI ID ಪಾಸ್ವರ್ಡ್ನ ಕೊಟ್ಟಿದೆ ಆದರೆ ನಿಮಗೆ ಅದರ ಬ್ಯಾಲೆನ್ಸ್ ಅನ್ನೋದು ಇಲ್ಲೇ ನಮಗೆ ತೋರಿಸುತ್ತೆ. ಮತ್ತು ನೀವು ಇಲ್ಲಿ ಇನ್ವೈಟ್ ಅಂತ ಕೊಟ್ಟಿದ್ದೆ ಆದರೆ ನೀವು ಯಾರಿಗಾದರೂ ರೆಫರ್ ಮಾಡಬೇಕಂದ್ರೆ ಫೋನ್ಪೇನ, ಸೊ ಇದ್ರ ಥ್ರೂ ನೀವು ಲಿಂಕನ್ನು ಕಳಿಸ್ಬೋದು. ಅವರು ಈ ಲಿಂಕ್ ಥ್ರೂ ಫೋನ್ಪೇನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೆ ಆದರೆ ನಿಮಗೆ 75 ರುಪೀಸ್ ಕ್ಯಾಶ್ ಬ್ಯಾಕ್ ಅನ್ನೋದು ಬರುತ್ತೆ. ಇದು ಕೇವಲ ವಾಟ್ಸಪ್ಪಲ್ಲೇ ಅಲ್ಲ, ಪ್ರತಿಯೊಂದು ಮೆಸೇಜಿಂಗ್ ಅಪ್ಲಿಕೇಶನ್ಸಲ್ಲೂ ಸಹ ನಮಗೆ ಫೋನ್ಪೇ ಕೀಬೋರ್ಡ್ ಅನ್ನೋದು ಕಾಣ್ತಾ ಹೋಗುತ್ತೆ. ಸೊ ಫ್ರೆಂಡ್ಸ್, ಈ ರೀತಿ ನಾವು ಈಸಿಯಾಗಿ ಫೋನ್ಪೇ ಅಪ್ಲಿಕೇಶನ್ನ ಓಪನ್ ಮಾಡಿದ್ರೆ ಸಹ ನಮ್ಮ ಅಮೌಂಟ್ನ ನಾವು ಟ್ರಾನ್ಸ್ಫರ್ ಮಾಡ್ಬೋದಾಗುತ್ತೆ. ಈ ಫೋನ್ಪೇ ಅಪ್ಡೇಟ್ ನಿಮ್ಗೆ ಏನನ್ನಿಸು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ನಾನು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವಿಡಿಯೋ ನಿಮ್ಗೆ ಸಿಗಬೇಕಂದ್ರೆ ಕೆಳಗಡೆ ಕಾಣ್ತಿರೋಂಥ ರೆಡ್ ಕಲರ್ ಸಬ್ಸ್ಕ್ರೈಬರ್ ಬಟನ್ನ ಪ್ರೆಸ್ ಮಾಡಿ, ಅದರ ಪಕ್ಕದಲ್ಲೇ ಬರೋಂಥ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಒಂದು ನೋಟಿಫಿಕೇಶನ್ ಅನ್ನೋದು ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್. ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು.